इदन्ना बड़वर्गी निवेन घोषणे माडिद्री ई घोषणे माडिदिन जारी तरलेबेकु निरुद्योगी युवकरिगे अवर हण कोड बग्गे इरबहुदु हेण मक्कळिगे दुड्डु कोड बग्गे इरबहुदु अक्कि कोड बग्गे इरबहुदु विद्युत् कोड बग्गे इरबहुदु एल्ल घोषणेगळन्न ईडेरिसबेकु अंत राज्य सरकारवन्न एच्चरिके माडिद दिक्कनल्लि भारतीय जनता पार्टी ईगागलेने नम्म राज्य अध्यक्ष नळिन कुमार अवर नेतृत्वदल्लि ಮತ್ತು ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರ ನೇತೃತ್ವದಲ್ಲಿ ವಿಧಾನಮಂಡಲ ಅಧಿವೇಶನದ ಆರಂಭದಿಂದ ವಿಧಾನಮಂಡಲದ ಒಳಗಡೆ ಮತ್ತು ವಿಧಾನಮಂಡಲದ ಹೊರಗಡೆ ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ರಾಜ್ಯದ ಜನ ಅವರ ಆಕ್ರೋಶಕ್ಕೆ ಭಾರತೀಯ ಜನತಾ ಪಾರ್ಟಿ ಸ್ಪಂದಿಸ್ತಾ ಇದೆ ಅನ್ನೋ ಮಾತನ್ನು ಈಗಾಗಲೇ ಕೇಳಿಬರ್ತಾ ಇದೆ. ಈ ದಿಕ್ಕಿನಲ್ಲಿ ನಮ್ಮ ಹೋರಾಟಕ್ಕೆ ಆರಂಭ ಆಗಿದ್ದ ಮುಂಚೆನೆ ನೀವು ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಪ್ರಕಾರ ಮೊದಲನೇ ಕ್ಯಾಬಿನೆಟಲ್ಲೇ ಕೊಡ್ತೀವಿ ಅಂತ ಹೇಳ್ತು ಮಾತನ್ನು ಉಳಿಸ್ಕೊಂಡ ದಿಕ್ಕಿನಲ್ಲಿ ಈಗಲೂ ಕೂಡ ನೀವು ಇನ್ನು ಸಭೆ ಇದೆ, ಇವತ್ತಿನ್ನು 26 ಇನ್ನು ಸಮಯ ಇರೋದ್ರಿಂದ ಎಷ್ಟು ದಿನದಲ್ಲಿ ಹೇಗೆ ಅಕ್ಕಿ ಕೊಡ್ತೀರಿ, ಹೇಗೆ ಹೆಣ್ಮಕ್ಳಿಗೆ ಹಣ ಕೊಡ್ತೀರಿ, ಹೇಗೆ ವಿದ್ಯುತ್ ಕೊಡ್ತೀರಿ, ಇದನ್ನು ಸ್ಪಷ್ಟ ಮಾಡಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಹೋರಾಟ ಮಾಡೋಕ್ಕಿಂತ ಮುಂಚೆ ಈ ಒಂದು ರಾಜ್ಯದ ಜನರಿಗೆ ಭರವಸೆ ಮೂಡಬೇಕು, ಆ ದಿಕ್ಕಿನಲ್ಲಿ ನಿಮ್ಮ ಹೇಳಿಕೆ ಬೇಕು ಅನ್ನೋಂತ ಒತ್ತಾಯ ಮಾಡ್ತೇನೆ. ಈಗ ವಿದ್ಯುತ್ ದರ ಏರಿಸಿದವರು ಯಾವಾಗ ವಿದ್ಯುತ್ ದರ ಏರಿಸಬೇಕು ಅಂತ KERCನಲ್ಲಿ ಒಂದು ಪದ್ಧತಿ ಇದೆ. KERCನವರು ಸ್ವಾಭಾವಿಕವಾಗಿ ಎಷ್ಟು ಏರಿಸಬೇಕು ಎಷ್ಟು ಇಳಿಸಬೇಕು ಅಂತ ತೀರ್ಮಾನವನ್ನು ಸ್ವಾಭಾವಿಕವಾಗಿ ಅವ್ರು ಮಾಡ್ತಾರೆ. ಅದನ್ನು ರಾಜ್ಯದ ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಬೇಕು. ಆದರೆ KERCನವರು ಇದ್ದಕ್ಕಿದ್ದಂಗೆ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿದ್ರು, BJP ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಂಗೆ ಅದಕ್ಕೆ ಒಪ್ಪಿಗೆ ಕೊಟ್ಟು ಈ ರಾಜ್ಯದ ಎಲ್ಲ ವಿದ್ಯುತ್ತಿನ ವ್ಯವಸ್ಥೆಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಫಲಿತಾಂಶಕ್ಕಿಂತ ಮುಂಚೆನೆ ಆದೇಶ ಆಗಿತ್ತ? ಏನು ಇಲ್ಲ, ಆಗಿಲ್ಲ ಆಗಿಲ್ಲ. ಹೌದು ಸರ್, ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲ ನಾನೇ ಕೇಳ್ತಿದ್ದೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಂತ ಸಂದರ್ಭದಲ್ಲಿ KERCನವರು ಕೊಟ್ಟಂತ ಆ ಒಂದು ಹೇಳಿಕೆನ ನಮ್ಮ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಲ್ಲ. ಒಂದ್ ನಿಮಿಷ ರೀ, ಪೂರ ಕೇಳಿಯಪ್ಪ, ಪೂರ ಕೇಳಪ್ಪ. ನಿಮ್ ಮತ್ತೆ ಹುಬ್ಳಿ ಸೆಷನ್, ನೀವು ಹುಬ್ಳಿ ಪ್ರಶ್ನ ಬಹಳ ಒಳ್ಳೆಯವ್ರು ನಂಗೆ ಗೊತ್ತು, ಇಬ್ರು ಒಳ್ಳೆಯವ್ರು. ಅದಕ್ಕೆ ಹೇಳ್ತಿರೋದು ತುಂಬಾ ಸ್ಪಷ್ಟವಾಗಿದೆ, ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಕಾಯ್ತಾ ಇದ್ರು ಅವರು, KERCನ ಮಾಡಿದರೆ BJP ಸರ್ಕಾರ ಇದ್ದ ಸಂದರ್ಭ ಬಂದಿದ್ದು ಜನರಲ್ ಕನ್ಫ್ಯೂಸ್ ಮಾಡಂತ ಪ್ರಯತ್ನ ನಡೆಸಿದ್ದಾರೆ. ಅದಕ್ಕೋಸ್ಕರ ಅವ್ರು ಅದಿದ್ರೆ ನಮ್ಮ ಕ್ಯಾಬಿನೆಟ್ ಅಲ್ಲಿ ಅವ್ರು ಅಪ್ರೂವ್ ಮಾಡಿದ್ದೋ ಅವ್ರ ಕ್ಯಾಬಿನೆಟ್ ಅಪ್ರೂವ್ ಮಾಡಿದ್ದೋ ನಮ್ಮ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದ್ದೋ ಅದು ಬಹಿರಂಗ ಮಾಡ್ಲಿ. ನೋಡಿ, ನಾನು ಹೇಳಿದ್ದು ಆದೇಶ ಅಕಸ್ಮಾತ್ 12 ಮೊದಲಿದ್ದು ನಮ್ಮ ಸರ್ಕಾರ ಅಪ್ರೂವಲ್ ಕೊಟ್ಟಿಲ್ಲ, ನಾವು ಅದನ್ನು ವೆರಿಫೈ ಮಾಡಿದ್ದೇವೆ.